ನಮಸ್ತೆ ಗೆಳೆಯರೇ, ಬನ್ನಿ ಇಲ್ಲಿ. ಏನು ಮಾಮೂಲಿ ದೇವಸ್ಥಾನ ಎಂದುಕೊಳ್ಳಬೇಡಿ. ದೇವಸ್ಥಾನದ ಕಟ್ಟಡ ಇರಬಹುದು 1500 ವರ್ಷದ್ದು, ನಂದಿ ಇರಬಹುದು 1000 ವರ್ಷದ್ದು, ಆದರೆ ಎಲ್ಲೂ ಕಾಣದ ಅತ್ಯದ್ಭುತವಾದಂತಹ ವಿಶೇಷವಾದಂತಹ ಶಿವಲಿಂಗ ಮಾತ್ರ ಇಲ್ಲಿ ಪ್ರತಿಷ್ಠಾಪನೆಯಾಗಿ 5000 ವರ್ಷಗಳಾಗಿವೆ. ಅದಕ್ಕೆ ಪ್ರತೀಕವೇ ಪಾಣಿಪೀಠದ ಮೇಲಿರುವ 5 ಗೆರೆಗಳು. ನೋಡಿ, ಪಾಣಿಪೀಠ ಬೇರೆ, ಶಿವಭಾಗ ಬೇರೆ ಎನ್ನುವಂತೆ ನಡುವಿನ ಆ ಸಂಧಿಯನ್ನು ಪಾರ್ವತಿ ಭಾಗದಿಂದ ಶಿವಭಾಗವನ್ನು ತುಂಬಿದ್ದಾರೆ. ನೋಡಿ, ಪಾಣಿಪೀಠದ ಮುಂಭಾಗದಲ್ಲಿ ಇದು ಶಿವಭಾಗ, ವಿಷ್ಣು ಭಾಗವನ್ನು ಆವರಿಸಿದ ಪಾಣಿಪೀಠದ ಮುಂಭಾಗದಲ್ಲಿ 5 ಗೆರೆಗಳನ್ನು ಕಾಣಬಹುದು. ಏನು ಆ 5 ಗೆರೆಗಳು? ಪಾಂಡವರು ಪ್ರತಿಷ್ಠಾಪಿಸಿದಂತಹ ಶಿವಲಿಂಗ ಕಂಡ್ರಿ ಇದು. 5 ಜನರ ಪಾಂಡವರ 5 ಭಾಗಗಳು. ಅದರಲ್ಲಿ ಭೀಮನ ಭಾಗ ದೊಡ್ಡದಾಗಿದೆ, ಅದು ಮಧ್ಯದಲ್ಲಿ ಕಾಣಬಹುದು. ಯಾಕೆ ಇಲ್ಲಿ ಪಾಂಡವರು ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಅಂತೀರಾ? ಏನಿಲ್ಲ, ಇದು ಬೆಂಗಳೂರಿನ ಪಕ್ಕದ ಹೊಸಕೋಟೆಯ ತಾಲೂಕಿನಲ್ಲಿರುವ ಕೊಂಡರಳ್ಳಿಯಲ್ಲಿ ಕಂಡುಬರುವಂತಹ ಶಿವಲಿಂಗ, ಮತ್ತೆಲ್ಲೂ ಇಲ್ಲ ಜಗತ್ತಿನಲ್ಲಿ. ನೋಡಿ, ಎಷ್ಟು ಅದ್ಭುತವಾಗಿದೆ ಆ 5 ಭಾಗ. ಮೇಲೆ ಸಹದೇವ, ಮತ್ತು ನಕುಲ, ಮಧ್ಯದಲ್ಲಿ ಭೀಮ, ಕೆಳಗಡೆ ಅರ್ಜುನ ಮತ್ತು ಧರ್ಮರಾಜ. ಯಾಕೆ ಹೀಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ, ಯಕ್ಷ ಪ್ರಶ್ನೆ ನಡೆದ ಸಂಘಟನೆ ಇಲ್ಲೇ ಆದದ್ದು. ಆ ಯಕ್ಷ ಸರೋವರವೂ ಇಲ್ಲಿದೆ. ಯಕ್ಷ ಸರೋವರದಲ್ಲಿ ತನ್ನ 4 ಜನ ಸಂಬಂಧರನ್ನು ಉಳಿಸಿಕೊಂಡ ಧರ್ಮರಾಯ ಮೃತ್ಯುಂಜಯನಾದ ಶಿವನಿಗೆ ಪ್ರತಿಷ್ಠಾಪನೆ ಮಾಡುತ್ತಾರೆ, ಇಲ್ಲಿ ಪೂಜೆ ಮಾಡುತ್ತಾರೆ. ಇದರ ನಂತರ ನಡೆದದ್ದೇ ಏಕಚಕ್ರಪುರದಲ್ಲಿ ಬಕಾಸುರನ ವಧೆ. ಅಲ್ಲಿಂದ ಮುಂದಕ್ಕೆ ಹೋದಾಗಲೇ ಕೈವಾರಕ್ಕೆ ಹೋಗದವರು. ಈ ಶಿವಲಿಂಗದ ಪರಿಚಯ ನಿಮಗೆ ಮಾಡಿಸಿಕೊಡಬೇಕಾಗಿತ್ತು. 5000 ವರ್ಷಗಳ ಹಿಂದೆ ಪಾಂಡವರು ಕೆತ್ತಿ ಪ್ರತಿಷ್ಠಾಪನೆ ಮಾಡಿದಂತಹ ಶಿವಲಿಂಗ ಇದು. ಇದು ಶಿವಭಾಗ ಉದ್ದ ಇದ್ದರೂ ಇದು ಸರ್ವಸಮಲಿಂಗವೇ ಸರಿ. ಪಾಣಿಪೀಠ ಎಷ್ಟು ಉದ್ದ ಇದೆಯೋ ಶಿವಭಾಗವೂ ಅಷ್ಟೇ ಉದ್ದ ಇದೆ. ಮತ್ತು ಪಾಣಿಪೀಠದ ಕೆಳಗಡೆ ಅಷ್ಟೇ ಉದ್ದ ಇದೆ. ನೋಡಿ, ಬ್ರಹ್ಮಭಾಗ ಅಂತಾರದು. ನಂದ್ಯಾವರ್ತದಲ್ಲಿ ಭೂಮಿ ಒಳಗಡೆ ಸೇರಿಕೊಂಡಿದೆ. ಒಂದು ವಿಶೇಷ ವಿಚಾರವೆಂದರೆ, ಈ ಊರಿನ ಜನರಿಗೆ ಶಿರಸ ಮನಸ ವಂದಿಸಬೇಕಾಗಿದೆ. ಇದನ್ನು ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದಾರಲ್ಲ, ಅವರ ಪಾದಗಳಿಗೆ ನಮನಗಳು. ಧನ್ಯವಾದ. ಅಹೋರಾತ್ರ.